ಶುಭೋದಯ. ಇಂದಿನ ನಮ್ಮ ಪಾಠದ ಸಬ್ಜೆಕ್ಟ್ ಅಂದ್ರೆ ವಿಷಯ ವಿಜ್ಞಾನ. ವಿಜ್ಞಾನ ಎಂದರೆ ಕ್ರಮಬದ್ಧದ್ದು. ನಮ್ಮ ದಿನನಿತ್ಯ ಜೀವನದಲ್ಲಿ ವಿಜ್ಞಾನವನ್ನು ನಾವು ಬಳಸ್ತೀವಿ ಅಂತ ಅಂದೇಳಿ ನಿಮ್ಗೆಲ್ಲರಿಗೂ ಗೊತ್ತಿದೆ. ಅವ್ ಈ ಯಾವ ತರ ಬಳಸ್ತೀವಿ ಅನ್ನೋದು ಒಂದ್ ಸ್ವಲ್ಪ ಹೇಳ್ತೀರಾ? ಗೊತ್ತಿಲ್ವಾ? ಡೈಲಿ ಲೈಫ್ ಸೈನ್ಸ್ ಯಾವ ತರ ಬಳಸ್ತೀವಿ? ವಸ್ತುಗಳಾಗಿರ್ಬೋದು, ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಅಡುಗೆ ಮಾಡ್ಬೇಕಾದ್ರೂ ನಮ್ಮ ಸೈನ್ಸ್ ಬೇಕು, ಅದಾದ್ಮೇಲೆ ಆಟ ಆಡಿದ್ರು ಬೇಕು, ಉಸಿರಾಟ ಚಲನೆ ಎಲ್ಲದಕ್ಕೂ ನಾವು ಸೈನ್ಸ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೈನ್ಸ್ ಅನ್ನ ಮೂರು ಭಾಗಗಳನ್ನಾಗಿ ವಿಂಗಡಿಸಲಾಗಿದೆ, ಯಾವ್ಯಾವ ಅಂತ ಹೇಳ್ತೀರಾ? ರಸಾಯನ ಶಾಸ್ತ್ರ, ರಸಾಯನ ಶಾಸ್ತ್ರ. ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ಆಟ ಆಡ್ತೀವಿ, ಅದಾದ್ಮೇಲೆ ಅಡುಗೆ ಮಾಡ್ತೀವಿ ಅಂತಂದೇಳಿ ಹೇಳಿದ್ದೀವಿ. ನಿಮ್ಗೆಲ್ಲರಿಗೂ ಸೋಪು ಡಿಟರ್ಜೆಂಟ್ ಗೊತ್ತೇ ಇರುತ್ತೆ, ಗೊತ್ತಿದೆನಾ? ಡಿಟರ್ಜೆಂಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರಂತ ಗೊತ್ತಾ? ಬಟ್ಟೆ ತೊಳೆಯುತ್ತೆ. ಯಾವ ಥರ ಯೂಸ್ ಮಾಡ್ತಾರಂತ ಗೊತ್ತಾ? ನೀರೊಳಗೆ ಹಾಕಿದಾಗ ನಮ್ಗೆ ಯಾವ ಥರ ಫೀಲ್ ಆಗುತ್ತಾ? ಬಿಸಿ 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 ಬಿಸಿ. ಯಾಕೆ ಫೀಲ್ ಆಗುತ್ತಂತ ಯಾರಾದರೂ ಗೊತ್ತಾ? ಅಲ್ಲಿ ಕ್ರಿಯೆ ಆಗುತ್ತ ಏನಂದ್ರೆ ನಮಗೆ ಅದರಲ್ಲಿರೋ ಕಾಂಪನೆಂಟ್ಸ್ ನಮ್ಮ ಕೈಗೆ ನೀರಲ್ಲಿ ರಿಯಾಕ್ಟ್ ಆದಾಗ ನಮ್ಗೆ ಬಿಸಿ ಆಗುತ್ತೆ. ಅದೇ ಥರ ನಾವು ಆಟ ಆಡಬೇಕಾದ್ರೆ ಮೈದಾನದಲ್ಲಿ ನೀವು ಬೆವರು ಸುಸ್ತಾಗುತ್ತೆ, ಬೆವರು ಸುಸ್ತು ಆಗುತ್ತೆ ಅಂತ ಹೇಳಿದ್ರಲ್ಲ, ಅವಾಗ ಅಂತಲ್ಲಿ ನಿಂತಿರ್ತೀರಿ. ತಣ್ಣ ಕಾಳಿಗೆ ಸಿಕ್ಕರೆ ನಿಮ್ಗೆ ಯಾವ ತರ ಫೀಲ್ ಆಗುತ್ತಾ? ಯಾಕ? ಗಾಳಿ. ಅಲ್ಲಿ ನೀರಲ್ಲಿ ಸೋಪಿನ ಪುಡಿ ಕಲಸಿದಾಗ ಬಿಸಿ ಆಗುತ್ತಾ ಅಂತ ಹೇಳಿದ್ರು, ಇಲ್ಲಿ ತಣ್ಣಗಾಗುತ್ತಾ ಅಂತ ಹೇಳಿದ್ರು ಶೆಕೆಗೆ. ಅವೆರಡಕ್ಕೂ ಏನಂತ ಕರೀತಾರೆ ಅಂತ ಗೊತ್ತಾ? ರಾಸಾಯನಿಕ ಪ್ರಕ್ರಿಯೆ ಅಂತ ಕರೀತಾರ. ಅಲ್ಲಿ ಎಕ್ಸೋಥರ್ಮಿಕ್ ರಾಸಾಯನಿಕ ಪ್ರಕ್ರಿಯೆ ಆದ್ರೆ ಇಲ್ಲಿ ಎಂಡೋಥರ್ಮಿಕ್ ರಾಸಾಯನಿಕ ಪ್ರಕ್ರಿಯೆ ಆಗುತ್ತ. ಇಂದಿನ ಪಾಠದ ವಿಷಯದಲ್ಲಿ ರಾಸಾಯನಿಕ ಶಾಸ್ತ್ರದಲ್ಲಿ ನಾವು ತಿಳಿದುಕೊಳ್ಳುತ್ತಿರುವ ವಿಷಯವೇನೆಂದರೆ ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ಪ್ರಕ್ರಿಯೆಯನ್ನು ಹೇಗೆ ನಮ್ಮ ಜೀವನದಲ್ಲಿ ಅದಾದ್ಮೇಲೆ ನಾವು ಯಾವ ತರ ಇದು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುತ್ತೆ.
ಮುಂದಿನ ತರಗತಿಯಲ್ಲಿ ಎಕ್ಸೋಥರ್ಮಿಕ್ ಮತ್ತೆ ಎಂಡೋಥರ್ಮಿಕ್ ಪ್ರಕ್ರಿಯೆಯನ್ನ ಯಾವ ತರ ಯೂಸ್ ಮಾಡ್ತಾರೆ, ಹೆಂಗಾದ್ರೂ ಕಾಂಪೋನೆಂಟ್ಸ್, ಅದಾದ್ಮೇಲೆ